ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮೊದಲು ಮೇಷರಾಶಿ ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿಕೊಳ್ಳಿ ಮನಸ್ಸಿನಲ್ಲಿ ಅನೇಕ ವಿಧವಾದಂತಹ ಗೌಜಲುಗಳಿವೆ ಅದು ದೂರ ಮಾಡದೇ ಇದ್ದರೆ ನಿರ್ದಿಷ್ಟವಾದಂತಹ ಕೆಲಸಕ್ಕೆ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ ನಿಮ್ಮ ಗುರಿ ಸಾಧನೆಗೆ ಅದು ಅಡ್ಡಿಯಾಗಿಯೇ ಉಳಿಯುವಂಥದ್ದು ಆದ್ದರಿಂದ ಗೊಂದಲಗಳು ದೂರವಾಗಲಿ ನಿಮ್ಮ ಆಲೋಚನೆಗಳು ಸಮತೋಲನದಲ್ಲಿರಬೇಕು ಆಲೋಚನೆಯನ್ನು ಮಾಡಬೇಕಾದ್ರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು ಯಾಕೆ ಅಂತಂದರೆ ಶಕ್ತಿ ಮೀರಿ ಮಾಡ್ತಕ್ಕಂತಹ ಕೆಲಸಗಳು ನಿಮ್ಮ ಕೈಯಲ್ಲಿರುವುದಿಲ್ಲ ಅವೆಲ್ಲವೂ ಕೂಡ ನಿಮ್ಮ ಕೈಯೊಳಗಿನ ನಿಮ್ಮ ಮುಷ್ಟಿಯೊಳಗಿನ ಕೆಲಸಗಳಾದರೆ ನೀವು ಧೈರ್ಯದಿಂದ ಅದನ್ನು ನಿಭಾಯಿಸ್ಬೋದು ಅಂತ ಹೇಳಿ ಹೇಳಬಹುದು ಕೆಲಸದ ಬಗ್ಗೆ ಆಳವಾದಂತಹ ಗಮನ ಇರಬೇಕು ನೀವು ಯಾವ ಕೆಲಸವನ್ನು ಮಾಡ್ತೀರಿ ಅದರ ಬಗ್ಗೆ ಮೊದಲು ಪರಿಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ ನಂತರದಲ್ಲಿ ಆ ಕೆಲಸಕ್ಕೆ ಕೈ ಹಾಕಿ ಯಶಸ್ಸು ನಿಮ್ಮದಾಗತ್ತೆ ಪ್ರತಿಸ್ಪರ್ಧಿಗಳಿಂದ ವಿರೋಧಿಗಳಿಂದ ಅನೇಕ ವಿಧವಾದಂತಹ ಸವಾಲುಗಳು ಈ ದಿವಸ ನಿಮಗೆ ಎದುರಾಗುತ್ತೆ ಅದೆಲ್ಲವನ್ನೂ ಕೂಡ ಎದುರಿಸಲಿಕ್ಕೆ ನೀವು ಕಟಿಬದ್ಧರಾಗಿ ನಿಂತಿರಬೇಕಾದಂತಹದ್ದು ಸಮಾಜದಲ್ಲಿ ನಿಮ್ಮ ಪ್ರಭಾವ ಕಡಿಮೆ ಆಗಬಹುದು ಅಂದರೆ ನಿಮ್ಮ ಹೆಸರನ್ನು ಕುಂದಿಸ್ಲಿಕ್ಕೆ ಕಡಿಮೆ ಮಾಡಲಿಕ್ಕೆ ವಿರೋಧಿಗಳು ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇರತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಆ ಗೌರವವನ್ನು ಹಾಗೇ ಕಾಪಾಡಬೇಕು ಅಂತಾದರೆ ನೀವು ಉಳಿಸ್ಕೊಳ್ಬೇಕು ಅಂತಾದರೆ ನಿಮ್ಮ ಕೆಲಸದ ಗುಣಮಟ್ಟ ಗಟ್ಟಿಯಾಗಿರಬೇಕು ಉನ್ನತವಾಗಿರಬೇಕು ಅನಗತ್ಯವಾದಂತಹ ಆಲೋಚನೆಗಳಿಂದ ನೀವು ದೂರ ಇದ್ದರೆ ಬಹಳ ಕ್ಷೇಮ ಅಂತ ಹೇಳಿ ಹೇಳಬೇಕು ವಿನಾಕಾರಣ ಯಾವುದೋ ಕೈಲಾಗದೇ ಇರತಕ್ಕಂತಹದ್ದನ್ನೆಲ್ಲ ಆಲೋಚನೆ ಮಾಡೋದು ಸುಮ್ಮನೆ ಪ್ಲಾನ್ ಮಾಡೋದು ಆ ಕೆಲಸ ಹಾಗೇ ಇರುವಂಥದ್ದು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನೀವು ಆಲೋಚನೆ ಮಾಡ್ತಕ್ಕಂತಹ ಕೆಲಸಗಳು ನಿಮ್ಮ ಸಾಮರ್ಥ್ಯದಿಂದ ಅದು ಪೂರ್ಣವಾಗಲಿ ಅಂತ ಹೇಳಿ ಅದಕ್ಕೆ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ ಗಣಪತಿಯನ್ನು ಮೊರೆ ಹೋಗಿ ವೃಷಭ ವೃಷಭರಾಶಿ ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟ ಇರತಕ್ಕಂತಹ ದಿವಸ ಯಾಕೆ ಅಂತಂದರೆ ವ್ಯಾಪಾರ ವ್ಯವಹಾರ ಪ್ರತೀಕ್ಷಣವೂ ಕೂಡ ಬದಲಾವಣೆಯನ್ನು ಕಾಣ್ತಾ ಇರುತ್ತೆ ಲಾಭವಾದಾಗ ಹಿಗ್ಗುವಂಥದ್ದು ನಷ್ಟವಾದಾಗ ಕುಗ್ಗುವಂಥದ್ದು ಮನುಷ್ಯನ ಸಹಜ ಗುಣ ಈ ದೃಷ್ಟಿಯಲ್ಲಿ ನಿಮಗೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕಾಗದಲೇ ಕಷ್ಟವನ್ನು ಪಡಬೇಕಾಗತ್ತೆ ಖರ್ಚಿನ ಬಗ್ಗೆಯೂ ಕೂಡ ಅಲ್ಪ ಸ್ವಲ್ಪವಾದಂತಹ ಚಿಂತನೆ ಇರಲಿ ಯಾಕೆ ಅಂತಂದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದಾಗ ಅದನ್ನು ಹೇಗೆ ನಿಭಾಯಿಸಬೇಕು ನಾಳೆಯ ಕಥೆಯೇನು ಎಂಬುವಂತಹ ಪ್ರಶ್ನೆ ನಿಮ್ಮ ಮುಂದಿರಬೇಕಾಗತ್ತೆ ಅನಗತ್ಯವಾದಂತಹ ಪ್ರಯಾಣ ನಿಮಗೆ ಒದಗಿ ಬರುತ್ತೆ ಅದರಿಂದ ತೊಂದರೆ ಇದೆ ಹಾಗಾಗಿ ಅನಗತ್ಯವಾದಂತಹ ಪ್ರಯಾಣ ಇದು ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ಗೊತ್ತಾದರೆ ಆ ಪ್ರಯಾಣವನ್ನು ಕಡ್ಡಾಯವಾಗಿ ಸ್ಥಗಿತಗೊಳಿಸಿ ಅಥವಾ ಮುಂದಕ್ಕೆ ಹಾಕಿ ಅಥವಾ ಆ ಯೋಚನೆಯನ್ನು ಬಿಟ್ಟೇ ಬಿಡ್ತಕ್ಕಂತಹದ್ದು ಒಳ್ಳೆಯದಾಗಿ ಕಾಣುತ್ತೆ ನಿಗೂಢವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ ಯಾವ ವಿಷಯ ಬಹಳ ಗೌಪ್ಯವಾಗಿರುತ್ತೋ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಕಷ್ಟ ಸಾಧ್ಯವೋ ಆ ವಿಷಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಬೆಳೆಯುವಂಥದ್ದು ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ ಅದೂ ಕೂಡ ದೂರ ಮಾಡಿಕೊಳ್ಬೇಕು ಇಲ್ಲ ಅಂತಾದರೆ ಕಷ್ಟ ಪ್ರಮುಖವಾದಂತಹ ಕೆಲಸಗಳಲ್ಲಿ ತಾತ್ಸಾರವನ್ನು ಮಾಡ್ತೀರಿ ಕೊನೆಗೆ ಬೇಸರವನ್ನು ಪಡ್ತೀರಿ ಯಾವ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು ಇಂಪಾರ್ಟೆನ್ಸ್ ಕೊಡಬೇಕು ಅದರ ಬಗ್ಗೆ ನಿಮ್ಮ ಗಮನ ಇರಲಿ ಇಲ್ಲದೇ ಇದ್ದರೆ ಕೊನೆಗೆ ಬೇಸರ ಪಟ್ಟುಕೊಂಡು ಪ್ರಯೋಜನ ಆಗೋದಿಲ್ಲ ನರಸಿಂಹನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಎಲ್ಲವೂ ಕೂಡ ಶುಭವಾಗಲಿ ಮಿಥುನ ರಾಶಿ ಕೆಲಸದ ಗುಣಮಟ್ಟಕ್ಕೆ ಹೆಚ್ಚು ಗಮನವನ್ನು ಹರಿಸಿ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಸಾಧನೆ ಇದೆಲ್ಲವೂ ಕೂಡ ಪ್ರಗತಿಪರವಾಗಿರಬೇಕು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ಯಾರು ಅವಲಂಬಿಸಿದ್ದಾರೆ ಅವರಿಗೆ ಯಶಸ್ಸು ಕೀರ್ತಿ ಲಾಭ ಎಲ್ಲವನ್ನೂ ಕೂಡ ತಂದುಕೊಡಬೇಕಾದಂಥದ್ದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಆಲೋಚನೆಗಳಿರಲಿ ಯಾಕೆ ಅಂತಂದರೆ ಸಹಕಾರ ಜನರಿಂದ ಕುಟುಂಬದಿಂದ ಸಿಕ್ಕುವಂಥದ್ದು ಅದು ಸಾಕಾರವಾಗತಕ್ಕಂತಹ ಸಮಯ ಈಗ ಬಂದಿರತಕ್ಕಂಥದ್ದು ಹೊಸ ವೈವಾಹಿಕ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಕಾಣತಕ್ಕಂಥದ್ದು ಈಗಾಗಲೇ ಹೊಸ ಸಂಬಂಧವನ್ನು ಬೆಳೆಸಿ ವಿವಾಹವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮದುವೆಗೆ ಸಿದ್ಧತೆಯನ್ನು ನಡೆಸಿಕೊಂಡಿರ್ತಕ್ಕಂಥವರಲ್ಲಿ ಮಾತುಕತೆಯ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರುತ್ತೆ ಸರಿಯಾದಂತಹ ಸ್ಥಳದಲ್ಲಿ ಕೂತು ಸಮಾಧಾನದಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆ ಪ್ರಯತ್ನವನ್ನು ಮಾಡಿ ಶುಭವಾಗಲಿ ಪ್ರೇಮಿಗಳಿಗೆ ಸ್ವಲ್ಪ ಸಂಕಷ್ಟದ ದಿವಸ ಆದ್ದರಿಂದ ನೀವು ಎಲ್ಲವೂ ಕೂಡ ಮಿತವಾಗಿದ್ದರೆ ನಿಮ್ಮ ಗೌರವ ಹಾಗೆ ಉಳಿತಕ್ಕಂತಹದ್ದು ನಿಮ್ಮ ಒತ್ತಡವನ್ನು ಬೇರೆಯವರ ಮೇಲೆ ಹೇರಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಏನೇ ಒತ್ತಡ ಇರಲಿ ಅದನ್ನು ಬೇರೆಯವರ ಮೇಲೆ ಹೋರಿಕೆ ಮಾಡಿ ಅದರಿಂದ ನೀವು ಆನಂದವನ್ನು ಪಡ್ತಕ್ಕಂಥದ್ದು ತಪ್ಪಾಗಿ ಕಾಣುವಂಥದ್ದು ವಿದ್ಯಾರ್ಥಿಗಳು ತುಂಬ ಗೊಂದಲಕ್ಕೆ ಸಿಕ್ಕಿ ಹಾಕ್ಕೊಳ್ತಕ್ಕಂತಹ ದಿವಸ ಏನನ್ನು ಓದಬೇಕು ಯಾವ ವಿಷಯವನ್ನು ಗ್ರಹಣ ಮಾಡಬೇಕು ಯಾವ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಹೆಚ್ಚು ಗೊಂದಲ ಇರುತ್ತೆ ತಿಳಿಯಾದಂತಹ ಮನಸ್ಸಿನಿಂದ ಅದೆಲ್ಲವಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಂಡು ನೀವು ಮುಂದುವರಿತಕ್ಕಂತಹದ್ದು ಬಹಳ ಶ್ರೇಯಸ್ಸು ಸರಸ್ವತಿ ಅಥವಾ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ನಕಾರಾತ್ಮಕವಾದಂತಹ ಚಿಂತನೆಗಳೇ ಹೆಚ್ಚು ಯಾವ ಮಾತನ್ನು ತಗೊಳ್ಳಿ ಯಾವ ವಿಷಯವನ್ನು ತಗೊಳ್ಳಿ ಅಲ್ಲಿ ನಿಮಗೆ ಏನೋ ಒಂದು ರೀತಿಯ ಉತ್ತಮವಾದಂತಹ ಶುಭವಾದಂತಹ ರೀತಿಯಲ್ಲಿ ಆಲೋಚನೆಗಳೇ ಬರದೇ ಇರತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕಾಗತ್ತೆ ಮನೆಯಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯದ ವಾತಾವರಣ ನನಗೇನಾಗ್ಬಿಡುತ್ತೋ ಅಥವಾ ನಾನು ಮಾಡ್ತಕ್ಕಂತಹ ವ್ಯವಹಾರದಲ್ಲಿ ಎಲ್ಲಿ ಹಿನ್ನಡೆಯನ್ನು ಕಾಣ್ತೀನೋ ಅವಮಾನವಾಗುತ್ತೋ ಈ ರೀತಿಯ ಭಯ ನಿಮ್ಮ ಮನಸ್ಸಿನಲ್ಲಿ ಕೂತು ಬಿಟ್ಟಿರುತ್ತೆ ಅದರಿಂದ ಹೊರಬಂದರೆ ಮಾತ್ರ ನೀವು ಮನುಷ್ಯರಾಗ್ತೀರಿ ಇಲ್ಲದೇ ಇದ್ದರೆ ಕಷ್ಟ ಸಾಧ್ಯ ಇದೆ ಹಿರಿಯರ ಆರೋಗ್ಯ ಹದಗೆಡಬಹುದು ಅದರ ಬಗ್ಗೆ ಚಿಂತನೆ ಇರಲಿ ಆರ್ಥಿಕವಾಗಿ ಸಮಯ ಚೆನ್ನಾಗಿರುವುದಿಲ್ಲ ಹಣಕಾಸಿನ ಮುಗ್ಗಟ್ಟಾಗಬಹುದು ಖರ್ಚಿನ ಬಾಪ್ತು ಇವತ್ತು ಹೆಚ್ಚಾಗಿ ಕಾಣುವಂಥದ್ದಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಬಹಳ ಅಧೋಗತಿಗೆ ತಗೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮಾನಸಿಕವಾದಂತಹ ಚಾಂಚಲ್ಯ ಓದನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ ಮನಸ್ಸು ತೊಡಗಿಸ್ಕೊಳ್ತಕ್ಕಂಥದ್ದು ಯೋಗ್ಯ ವ್ಯಕ್ತಿಯ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಇದರಿಂದ ನಿಮಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು ಎಲ್ಲ ರೀತಿಯಿಂದಲೂ ಕೂಡ ಆ ಉತ್ತಮರ ಮಾತು ನಿಮಗೆ ಏನೋ ಒಂದು ದೀವಟಿಗೆಯಾಗಿ ನಿಮ್ಮ ಕೆಲಸಕ್ಕೆ ಸಹಕಾರಿಯಾಗ್ತಕ್ಕಂತಹದ್ದು ಸುದರ್ಶನನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭಮಯವಾಗಲಿ